ಎ ಐ ಎಲ್ಲ ಕಡೆ. ಎ ಐ ವಿಡಿಯೋಸ್ ಯಾವುದೇ ನೋಡಿದ್ರು ಎ ಐ, ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಿದ್ರು ಎ ಐ. ಯೂಶ್ವಲಿ ಎ ಐ ಲಾಂಚ್ ಆಗಿದ ತಕ್ಷಣ ಹೇಳಿದ್ರು ಕೆಲಸ ಕಳ್ಕೊತೀವಿ ಹಾಗೆ ಹೀಗೆ ಅಂತಲ್ಲ. ಆ್ಯಕ್ಚುಲಿ ಎ ಐ ಟೂಲ್ಸ್ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂದರೆ ಮಾತ್ರ ನೀವು ಜಾಬ್ ಕಳ್ಕೊತೀರಾ. ಯಾಕಂತ ಹೇಳಿದ್ರೆ ಸುಮಾರು ಟೂಲ್ಸ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು. ಟ್ರೆಂಡ್ಸ್ ಅಂತೂ ನಿಮಗೆಲ್ಲ ಗೊತ್ತಿದೆ, ಕರಿಮಣಿ ಮಾಲೀಕ ಮೀನಲ್ಲ ಇಂದ ಹಿಡಿದು ನಾವು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ. ಈ ಥರ ಸುಮಾರು ಟ್ರೆಂಡ್ಸ್ಗಳ ಜೊತೆಗೆ ಎ ಐ ಟೂಲ್ಸ್ ಕೂಡ ತುಂಬ ಟ್ರೆಂಡ್ ಆಗ್ತಿದೆ, ಎ ಐ ವೀಡಿಯೋಸ್ ಕೂಡ ತುಂಬ ಟ್ರೆಂಡ್ ಆಗ್ತಿದೆ. ಯಾವುದಿದು ಟೂಲ್ಸು, ಯಾವ ರೀತಿ ಈ ಥರ ಟೂಲ್ಸ್ಗಳನ್ನು ಇಟ್ಕೊಂಡು ನೀವು ವೀಡಿಯೋಸ್ಗಳನ್ನು ಮಾಡ್ಬೋದು ಎಲ್ಲವನ್ನು ನಾನು ಹೇಳ್ತೀನಿ. ತಪ್ಪದೆ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಸುದೀಶ್ ಅಂಡ್ ಯು ಆರ್ ವಾಚಿಂಗ್ ಟೆಕ್ ಟ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ಸೊ ಸುಮಾರು ಟೂಲ್ಸ್ಗಳು, ಸಖತ್ತಾಗಿದೆ ಟೂಲ್ಸ್ಗಳು ಮಾತ್ರ. ಎ ಐಗಿಂತ ಜನರೇಟ್ ಮಾಡುವಂಥ ಇಮೇಜಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಎಲ್ಲವೂ ಸಖತ್ತಾಗಿದೆ. ನನಗೆ ಫೇವ್ರೇಟ್ ಆಗಿರೋದು ಮೊದಲನೇದು ಪ್ಯಾಲಿ ಅಂತ, ಪ್ಯಾಲಿ ಎ ಐ ಅಂತ ಹೇಳಿ. ಸೊ ನಿಮ್ಗೆ ಇನ್ಸ್ಟಾಗ್ರಾಮ್ ಕ್ಯಾಪ್ಷನ್ ಹಾಕಬೇಕು, ಯಾವ ರೀತಿ ಹಾಕಬೇಕು ಅಂತ ಗೊತ್ತಿಲ್ಲ ಅಂದರೆ ಈ ಟೂಲ್ಸ್ ಯೂಸ್ ಮಾಡಿ ಸಖತ್ತಾಗಿದೆ. ಬ್ರಿಲಿಯಂಟ್ ಆಗಿರೋ ಕ್ಯಾಪ್ಷನ್ಸ್ ಜೊತೆಗೆ ನೀವೇನೋ ಒಂದು ಇಮೇಜ್ ಅಪ್ಲೋಡ್ ಮಾಡಿದ್ರು ಕೂಡ ಅದಕ್ಕೆ ರಿಲೆವೆಂಟ್ ಆಗಿರುವಂಥ ಕ್ಯಾಪ್ಷನ್ಸ್ಗಳನ್ನು ಈ ಟೂಲ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಎರಡನೇದು ಬಂದು ಮೋಸೆಸ್ ಅಂತ ಹೇಳಿ. ಬೇಸಿಕಲಿ ಈ ಟೂಲ್ ಬಂದುಬಿಟ್ಟು ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಅಂತಲೇ ಹೇಳ್ಬೋದು. ಒಂದು ಸಾಂಗ್ನ ಪೋಸ್ಟ್ ಮಾರ್ಟಮ್ ಮಾಡಿದಂಗೆ ಮಾಡುತ್ತೆ. ಒಂದು ಸಾಂಗ್ದು ಏನು ಟ್ರ್ಯಾಕ್ ಇರುತ್ತೆ ಅದು ವಾಯ್ಸ್ ಓವರ್ನ ರಿಮೂವ್ ಮಾಡ್ಬೋದು, ಜೊತೆಗೆ ಅದರಲ್ಲಿ ಹಾಕಿರುವಂಥ ಕೆಲವೊಂದು ಎಸ್ ಎಫೆಕ್ಟ್ಸನ್ನು ರಿಮೂವ್ ಮಾಡ್ಬೋದು. ಸೊ ಯಾರಾದರೂ ಮ್ಯೂಸಿಕಲ್ ಇದ್ದೀರಾ ಅಂತ ಹೇಳಿದರೆ ಈ ಟೂಲ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮೂರನೇದಾಗಿ, ಯೂಶ್ವಲಿ ಏನು ಹೇಳ್ತಾರೆ, ಭಗವದ್ಗೀತಾನ ಓದಿದ್ರೆ ನಿಮಗೆ ಜೀವನದಲ್ಲಿ ಆಗುವಂಥ ಪ್ರಾಬ್ಲಮ್ಸ್ಗಳೇ ಇಲ್ಲ, ಯಾವುದಾದ್ರೂ ಒಂದು ಕ್ವೆಶನ್ಸ್ಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಲ್ಲ, ಅದಕ್ಕೂ ಈಗ ಟೂಲ್ಸ್ ಇದೆ ರೀ, ಗೀತಾ ಎ ಐ ಅಂತ ಟೂಲ್. ಸೊ ಈ ಟೂಲನ್ನು ಯೂಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ ಅದನ್ನು ಸಾಲ್ವ್ ಮಾಡೋಕ್ಕೆ ಅದು ಸೊಲ್ಯೂಷನ್ಸ್ ಕೊಡುತ್ತೆ. ಸೊ ಆ್ಯಕ್ಚುಲಿ ನನಗೆ ತುಂಬಾ ಬೇಕು, ಬಿಕಾಸ್ ಸುಮಾರು ಪ್ರಾಬ್ಲಮ್ಸ್ಗಳಿಗೆ ನನಗೂ ಉತ್ತರ ಬೇಕು. ಸೊ ಐ ಥಿಂಕ್ ಐ ಆಮ್ ರೆಗ್ಯುಲರ್ಲಿ ಯೂಸಿಂಗ್ ದಿಸ್ ಟೂಲ್. ಕುಕ್ಕಿಂಗ್ ಬರಲ್ಲ, ಕಲ್ತ್ಕೋಬೇಕು ಅಂದರೆ ಅದಕ್ಕೂ ಟೂಲ್ ಇದೆ ಇವಾಗ. ಸೊ ನಾಲ್ಕನೇ ಟೂಲ್ ಬಂದುಬಿಟ್ಟು ಶೆಫ್ ಎ ಐ ಅಂತ. ಸೊ ಈ ಟೂಲ್ನ ಎಕ್ಸ್ಪ್ಲೋರ್ ಮಾಡಿ ಸಖತ್ತಾಗಿದೆ. ನಿಮ್ಗೆ ಯಾವುದಾದ್ರು ಒಂದು ಬಿರಿಯಾನಿ ಇರ್ಬೋದು, ಇಲ್ಲ ಒಂದು ಪಲಾವ್ ಇರ್ಬೋದು, ಏನೇ ನೀವು ಪ್ರಿಪೇರ್ ಮಾಡಬೇಕಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಪ್ರಾಂಪ್ಟ್ ಹಾಕಿ ಅದ್ರ ರಿಲೇಟೆಡ್ ಆಗಿರೋ ರೆಸಿಪಿ ನಿಮಗೆ ಬರುತ್ತೆ. ಯಾವ ರೀತಿ ಮಾಡಬೇಕನ್ನೋದು ಕೂಡ ಅದೇ ಹೇಳುತ್ತೆ. ತಿನ್ನೋದೊಂದು ನಮ್ಮ ಜಾಬ್ ಅಷ್ಟೇ, ಮಿಕ್ಕಿದೆಲ್ಲವೂ ಎ ಐ ಟೂಲೇ ಮಾಡುತ್ತೆ. ಐದನೇದು, ಸೊ ಯೂಶ್ವಲಿ ಮೀಮ್ಸು ಎಲ್ಲರೂ ಶೇರ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರ ಒಳ್ಳೆ ಮೀಮ್ಸ್ ಇದೆ, ನೀವೆಲ್ಲ ಶೇರ್ ಮಾಡ್ತಿರಲ್ವಾ. ಸೊ ಇದಕ್ಕೂ ಕೂಡ ಒಳ್ಳೆ ಒಂದು ಮೀಮ್ಸ್ನ ಜನ್ರೇಟ್ ಮಾಡೋಕ್ಕೆ ಒಂದು ಟೂಲ್ ಇದೆ, ದಟ್ ಇಸ್ ಕಾಲ್ಡ್ ಸೂಪರ್ ಮೀಮ್ ಎ ಐ ಟೂಲ್. ಸಖತ್ತಾಗಿದೆ. ಸೊ ನಿಮಗೊಂದು ಥಾಟ್ ಬಂದರೆ ಆ ಥಾಟನ್ನು ಹಾಕಿ ಪ್ರಾಂಪ್ಟ್ ಮುಖಾಂತರ ನಿಮಗೆ ಅದು ಜನ್ರೇಟ್ ಮಾಡಿಕೊಡುತ್ತೆ, ಜೊತೆಗೆ ಅದಕ್ಕೆ ಬೇಕಾಗಿರೋಂಥ ಕ್ಯಾಪ್ಷನ್ ಕೂಡ ಅದು ಕೊಡುತ್ತೆ. ಒಳ್ಳೆ ಟೂಲ್ ಇದು, ಟ್ರೈ ಮಾಡ್ಬೋದು. ಕರಿಮಣಿ ಮಾಲೀಕ ನೀನಲ್ಲ, ಇದು ಕೂಡ ಎ ಐ ಜನ್ರೇಟೆಡ್. ಇವಾಗ ನೀವು ಏನು ಕೇಳಿಸ್ಕೊಂಡಿದ್ರೆ, ಏನು ನೋಡ್ತಾ ಇದ್ರೆ, ಇದು ಕೂಡ ಎ ಐ ಇಂದ ಜನ್ರೇಟ್ ಆಗಿರೋಂತಹ ಒಂದು ಸಾಂಗ್. ಸೊ ಬೇಸಿಕಲಿ ನೀವು ಸಾಂಗ್ ಮಾಡ್ತೀರಾ ಇಲ್ಲ ಸಾಂಗ್ ಏನಾದರೂ ಕಂಪೋಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೂ ಟೂಲ್ ಇದಾವೆ. ಸುನೋ ಎ ಐ ಅಂತ ಒಂದು ಟೂಲ್ ಇದೆ, ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಚೆಕ್ ಔಟ್. ಈ ಟೂಲ್ ಸಖತ್ತಾಗಿದೆ. ಮಾರ್ಕೆಟಲ್ಲಿ ಬಂದು ಆಲ್ಮೋಸ್ಟ್ ಎಷ್ಟೊಂದು ಜನ ಸಾಂಗ್ಸ್ ಬರೆಯೋಕ್ಕೆ ಗೊತ್ತಿಲ್ಲದೆ ಇದ್ರೂ ಕೂಡ ಕೆಲವೊಂದು ವರ್ಡ್ಸ್ಗಳನ್ನು ಹಾಕಿ ಅದು ಪ್ರಾಪರಾಗಿ ಸಾಂಗ್ ಕಾಂಪೋಸಿಷನ್ ಮಾಡಿಕೊಡುತ್ತೆ. ನಿಮಗೆ ಜಸ್ಟ್ ಕಾಂಪೋಸಿಷನ್ ಮಾಡಬೇಕು. ಸೊ ಇದು ಒಂದು ಒಳ್ಳೆ ಟೂಲು, ಯು ಕ್ಯಾನ್ ಟ್ರೈ ಆ್ಯಂಡ್ ಎಕ್ಸ್ಪ್ಲೋರ್ ಇಟ್. ಅದ್ರ ಜೊತೆಗೆ ಇನ್ನೊಂದು ವಾಯ್ಸಿಫೈ ಅಂತ ಒಂದು ಟೂಲ್ ನಾನು ಮುಂಚೆ ಹೇಳಿದೆ, ಹಳೆ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ. ಇದು ಕೂಡ ಆ್ಯಕ್ಚುಲಿ ಟ್ರೆಂಡಲ್ಲಿದೆ. ಫಾರ್ ಎಕ್ಸಾಂಪಲ್, ಯಾವುದೇ ಮೋದಿದು ಹಾಡು ಹೇಳುವಂಥ ಸಾಂಗ್ಸ್ ಇರ್ಬೋದು, ಇಲ್ಲಾಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಮಾತಾಡೋಂಥದ್ದು ಇರ್ಬೋದು, ಇಲ್ಲ ಎಲಾನ್ ಮಸ್ಕ್ ಮಾತಾಡೋಂಥ ಇರ್ಬೋದು. ಯೂಶ್ವಲಿ ಈ ಕ್ಯಾರೆಕ್ಟರ್ಸ್ಗಳಿಗಿರುವಂಥ ವಾಯ್ಸನ್ನು ಸಿಂಕ್ ಮಾಡಿ ನೀವು ಒಂದು ಒಳ್ಳೆ ಕಾಂಟೆಂಟನ್ನು ರೆಡಿ ಮಾಡ್ಬೋದು. ಸೊ ವಾಯ್ಸಿಫೈ ಅಂತ ಹೋಗಿ ಚೆಕ್ಔಟ್ ಮಾಡಿ. ಇಷ್ಕ ಮೇ ದಿಲ್ ಜ಼ಬಾನಾ ಹೈ, ಇಷ್ಕ ಮೇ ದಿಲ್ ಫದಾ ಹೈ. ನಂಬರ್ 8. ಸೊ ಎಂಟನೇ ನಂಬರಲ್ಲಿದೆ ಟ್ರಿಪ್ ಕ್ಲಬ್ ಅಂತ ಹೇಳಿ. ಸೊ ಯೂಶ್ವಲಿ ಗೋವಾಗೆ ಹೋಗ್ತೀರಾ ಇಲ್ಲ ಎಲ್ಲಾದರೂ ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಅದಕ್ಕೂ ಒಂದು ಟೂಲ್ ಮಾಡಿದ್ದಾರೆ. ಸೊ ಸಖತ್ತಾಗಿದೆ. ಟ್ರಿಪ್ ಕ್ಲಬ್ ಎ ಐ ಅಂತ ಹೋಗಿ ಚೆಕ್ಔಟ್ ಮಾಡಿ. ಸೊ ದಿಸ್ ಟೂಲ್ ವಿಲ್ ಹೆಲ್ಪ್ ಯು ಟು ಎಕ್ಸ್ಪ್ಲೋರ್ ಯಾವ ಜಾಗಕ್ಕೆ ಯಾವ ರೀತಿ ಹೋಗಬೇಕು, ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್, ಎಷ್ಟು ಖರ್ಚಾಗುತ್ತೆ, ಕಂಪ್ಲೀಟ್ ನಿಮ್ಮ ಟ್ರಿಪ್ದು ಪ್ಲ್ಯಾನ್ ಇದೆಯಲ್ಲ ಇದು ಮಾಡಿ ನಿಮಗೆ ಕೊಡುತ್ತೆ. ಸುಮ್ಮನೆ ಹೋಗಿ ನಿಮಗೆ ರಿಲೆವೆಂಟ್ ಆಗಿರೋಂಥ ಪ್ರಾಂಪ್ಟನ್ನು ಹಾಕಿ ಎ ಐ ವಿಲ್ ಜನರೇಟ್ ಅ ಕಂಪ್ಲೀಟ್ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಪ್ಲ್ಯಾನ್ ನಿಮಗೆ ಕೊಡುತ್ತೆ. 9 ನಂಬರಲ್ಲಿದೆ ವೈಸ್ಲಿ ಅಂತ ಹೇಳಿ. ಸೊ ಬೇಸಿಕಲಿ ಪ್ರಾಡಕ್ಟನ್ನು ಸುಮಾರು ಜನ ಪರ್ಚೇಸ್ ಮಾಡ್ತಿದ್ದೀರಾ, ಗೊತ್ತಿಲ್ಲದೆ ಹೋಗಿ ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಹೋಗಿ ಪ್ರಾಡಕ್ಟ್ ಬೈ ಮಾಡ್ತಾರೆ, ಆಮೇಲೆ ತೊಗೊಂಡಾದ್ಮೇಲೆ ಯೋಚನೆ ಮಾಡಿದ್ರೆ ಯಾಕಾದರೂ ತೊಗೊಂಡೆ ಅಂತ ಅಲ್ವಾ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಸಿಂಪಲ್ ಆಗಿರೋ ಒಂದು ಟೂಲ್ ಇದೆ, ದಟ್ ಇಸ್ ವೈಸ್ಲಿ ಅಂತ ಹೇಳಿ. ವೈಸ್ಲಿ ಎ ಐ ಟೂ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕಂಪ್ಲೀಟಾಗಿ ನೀವು ಯಾವುದೇ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಅದರಲ್ಲಿರುವಂಥ ರಿವ್ಯೂಸ್, ಅಂದರೆ ಕಸ್ಟಮರ್ಗಳು ರೀಸೆಂಟಾಗಿ ಹಾಕಿರೋಂಥ ರಿವ್ಯೂಸ್ಗಳನ್ನು ಸ್ಟಡಿ ಮಾಡುತ್ತೆ, ಮಾಡಿ ನಿಮಗೊಂದು ಕಂಪ್ಲೀಟಾಗಿ ಸಜೆಷನ್ ಕೊಡುತ್ತೆ ವೆದರ್ ಟು ಗೋ ವಿತ್ ದಟ್ ಪ್ರಾಡಕ್ಟ್ ಆರ್ ನಾಟ್ ಅಂತ ಹೇಳಿ. ಸೊ ನೀವು ಫ್ರೆಂಡ್ ಸರ್ಕಲ್ ಹತ್ರ ಕೇಳೋದುಂಟು, ಬಟ್ ಈಗ ಎ ಎಲ್ ಕೂಡ ನೀವು ಕೇಳ್ಬೋದು. ಸೊ ಒಂದು ಒಳ್ಳೆ ಟೂಲು, ಯು ಕ್ಯಾನ್ ಟ್ರೈ ಇಟ್ ಔಟ್. ಸೊ 10ನೇ ನಂಬರಲ್ಲಿದೆ ರೋ ಎ ಐ ಅಂತ ಹೇಳಿ. ಸೊ ಯೂಶ್ವಲಿ ಪ್ರೊಡಕ್ಟಿವಿಟಿ ಆಫೀಸಲ್ಲಿ ಇದ್ದಾಗ ನಿಮಗೆ ಕೆಲವೊಂದು ಎಕ್ಸೆಲ್ಗಳದ್ದು ಸಮ್ಮರಿ ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಅಲ್ವಾ. ಸೊ ಈಗ ಎ ಐ ಅದನ್ನು ಸಿಂಪಲ್ ವೇಯಲ್ಲಿ ನಿಮಗೆ ಅದು ಎಕ್ಸಿಕ್ಯೂಟ್ ಮಾಡುತ್ತೆ. ಏನಿಲ್ಲ, ಎಕ್ಸೆಲ್ ಇರುವಂಥ CSV ಫೈಲ್ನ ತೊಗೊಂಡೋಗಿ ಅದು ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ಕಂಪ್ಲೀಟ್ ಸಮ್ಮರಿ
ನಿಮಗೆ ಕೊಟ್ಬಿಡುತ್ತೆ. ಸೊ ಎಷ್ಟು ಈಸಿ ಅಲ್ಲ, ಇವಾಗ ಮೊದಲು ಎಕ್ಸೆಲಲ್ಲಿ ಕುತ್ಕೊಂಡು ಗಂಟೆಗಟ್ಟಲೆ ನೀವು ಮಾಡಬೇಕಾಗಿತ್ತು, ಇವಾಗ ಅದೆಲ್ಲ ಏನಿಲ್ಲ, ಸುಮ್ಮನೆ ಎಸ್ ಸಿ ಎಸ್ ವಿ ಫೈಲ್ನ ಅಪ್ಲೋಡ್ ಮಾಡಿ, ಯು ಹ್ಯಾವ್ ಆಲ್ ದ ಅನಾಲಿಸ್ಟಿಕ್ ರಿಪೋರ್ಟ್ಸ್. ಸೊ ಇದನ್ನು ಕೂಡ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಕೆಲವರಿಗೆ ಅಭ್ಯಾಸ, ಏನೇ ಒಂದು ನೋಡಿದ್ರು ಇಮಿಡಿಯೇಟಾಗಿ ಸ್ಕ್ರೀನ್ಶಾಟ್ ತೊಗೋತಾರೆ, ಸುಮಾರು ಸ್ಕ್ರೀನ್ಶಾಟ್. ಕೆಲವರು ಫೋನ್ ಚೆಕ್ ಮಾಡಿದ್ರೆ ಬರೀ ಸ್ಕ್ರೀನ್ಶಾಟ್ಗಳನ್ನ ಇಟ್ಕೊಂಡಿರ್ತಾರೆ, ಬಟ್ ಅದು ಡಿಲೀಟ್ ಮಾಡಬೇಕು ಬೇಡ ಅಂತ ಗೊತ್ತಿರಲ್ಲ. ಸೊ ಇಂಥ ಸ್ಕ್ರೀನ್ಶಾಟ್ಗಳನ್ನ ನೀವು ತೊಗೊಳ್ಳೋಂಥ ಹ್ಯಾಬಿಟ್ ಇದ್ರೆ ನಿಮ್ಗೊಂದು ಸಖತ್ತಾಗಿರೋ ಟೂಲ್ ಇದೆ, ದಟ್ ಇಸ್ ಕಾಲ್ಡ್ ಟ್ರಿಕಲ್ ಟೂಲ್ಸ್ ಅಂತ ಹೇಳಿ. ನೀವು ಸ್ಕ್ರೀನ್ಶಾಟ್ ಏನು ತೊಗೋತೀರಿ ಅದನ್ನು ನೀವು ಅದರಲ್ಲಿ ಕಾಪಿ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆ ಸ್ಕ್ರೀನ್ಶಾಟ್ ಸಮ್ಮರಿ ಏನಿದೆ ನಿಮಗದು ಕೊಡುತ್ತೆ, ಅದು ನಿಮಗೊಂದು ಡೇಟಾಗಿ ನೀವು ಸೇವ್ ಮಾಡ್ಕೋಬೋದು. ಇದು ಕೂಡ ಚೆನ್ನಾಗಿದೆ. ಸೊ ನಿಮ್ಮ ಸ್ಕ್ರೀನ್ಶಾಟನ್ನು ಜಾಸ್ತಿ ತೊಗೊಂಡು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಟ್ ಗಿವ್ ಯು ಕಂಪ್ಲೀಟ್ ಸಮ್ಮರಿ ಆ್ಯಂಡ್ ಸೇವ್ ಇಟ್ ಇನ್ ಯೋರ್ ಡಾಕ್ ಫೈಲ್ ನಿಮ್ಗೆ ಸೇವ್ ಮಾಡ್ಕೋಬೋದು. ಇದು ಕೂಡ ಒಂದು ಸಖತ್ತಾಗಿರೋಂಥ ಟೂಲು. ಸೊ ಯು ಕ್ಯಾನ್ ಜಸ್ಟ್ ಟ್ರೈ ಇಟ್ ಔಟ್. ಆ್ಯಂಡ್ ನೆಕ್ಸ್ಟ್, ಬಿಸ್ನೆಸ್ ಯಾರ್ಯಾರು ಮಾಡ್ತೀರಾ ಇಲ್ಲ ಸ್ಟಾರ್ಟಪ್ ಯಾರಾದರೂ ಮಾಡ್ತೀರಾ, ಇಲ್ಲ ಇಂಡಿವಿಜುವಲ್ ಆಗಿ ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಎಂಜಿನಿಯರ್ನ ಹೈರ್ ಮಾಡ್ಕೊಳ್ಳೋದಿರಲಿ, ಇಲ್ಲಾಂದರೆ ಹೋಗಿ ಕೋಡಿಂಗ್ ಕಲ್ತಿರೋರ್ನ ಹೈರ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ. ದುಡ್ಡ ಖರ್ಚು ಮಾಡದೇ ವೆಬ್ಸೈಟನ್ನು ಬಿಲ್ಡ್ ಮಾಡ್ಬೋದು. ಡ್ಯೂರೇಬಲ್ ಎ ಅಂತ ಒಂದು ಟೂಲ್ಸ್ ಇದೆ, ಸಖತ್ತಾಗಿದೆ ಆ್ಯಕ್ಚುಲಿ. ಒಂದು ಒಂದು ಪ್ರೊಫೆಷ್ನಲ್ ಆಗಿರುವಂಥ ವೆಬ್ಸೈಟನ್ನು ನಿಮಗೆ ಬಿಲ್ಡ್ ಮಾಡಿಕೊಡುತ್ತೆ. ನಿಮಗೆ ಯಾವ ರೀತಿ ಬೇಕು, ಯಾವ ಡಿಸೈನ್ ಬೇಕು, ಕಲರ್ ಬೇಕು, ಎಲ್ಲವನ್ನು ನೀವು ಆ ಪ್ರಾಂಪ್ಟ್ ಮುಖಾಂತರ ಹಾಕಿದ್ರೆ ನಿಮಗೆ ಒಂದು ಕಂಪ್ಲೀಟ್ ವೆಬ್ಸೈಟನ್ನು ಅದು ಬಿಲ್ಡ್ ಮಾಡಿಕೊಡುತ್ತೆ. ಕಂಪ್ಲೀಟ್ ಯು ಐ ರೀ, ಸಖತ್ತಾಗಿದೆ. ಸೊ ದುಡ್ಡು ಖರ್ಚು ಮಾಡದೇ ಎ ಐ ಟೂಲ್ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಬಿಸ್ನೆಸ್ಗೆ ವೆಬ್ಸೈಟನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸಮರಿಸ್ಟ್ ಎ ಐ ಟೂಲ್ ಅಂತೇಳಿ. ಸೊ ಯೂಶಲಿ ಏನಾಗುತ್ತೆ, ಯಾವುದೇ ಒಂದು ಬುಕ್ಕನ್ನು ನೀವು ಓದಬೇಕು ಅಂತ ಹೇಳಿದ್ರೆ ಗಂಟೆಗಟ್ಟಲೆ ತೊಗೊಳುತ್ತೆ, ಇಲ್ಲ ರೀ ಒಂದು ತಿಂಗಳೇ ಆಗುತ್ತೆ. ಒಂದು ತಿಂಗಳು ಒಂದು ಬುಕ್ಕನ್ನು ಓದಿ ಕೂರಕ್ಕಾಗತ್ತೆ, ಇಲ್ಲ ಅಲ್ಲ, 5 ನಿಮಿಷದಲ್ಲಿ ನಿಮ್ಗೆ ಕಂಪ್ಲೀಟ್ ಆ ಬುಕ್ನ ಸಮ್ಮರಿ ಏನು ಅಂತ ನಿಮ್ಗೆ ಇದು ಹೇಳುತ್ತೆ. ಸೊ ಒಂದು ಹೊಸ ಟೂಲು, ಸೊ ಎ ಐ ಅವರು ಅದನ್ನು ಹೊಸದಾಗಿ ಮಾರ್ಕೆಟಲ್ಲಿ ಬಿಟ್ಟಿದ್ದಾರೆ, ದಟ್ ಇಸ್ ಕಾಲ್ ಸಮರ್ಲಿಸ್ಟ್ ಎ ಐ ಅಂತ ಹೇಳಿ. ಈ ಟೂಲ್ ಚೆಕ್ಔಟ್ ಮಾಡಿ, ಇದರಲ್ಲಿ ನಿಮಗೆ ಕಂಪ್ಲೀಟ್ ಸಮ್ಮರಿ ಸಿಕ್ಬಿಡುತ್ತೆ. ಸುಮಾರು ಎಡಿಟರ್ಸ್ಗಳು ಇಲ್ಲ ಒಂದು 3D ಆರ್ಟಿಸ್ಟ್ ಇರ್ಬೋದು ತುಂಬ ಸ್ಟ್ರಗಲ್ ಮಾಡ್ತಾರೆ, ಯಾಕೆಂದರೆ ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಿಕಾಸ್ ಏನಕ್ಕಂದರೆ ಅವ್ರಿಗೆ ಬೇಕಾಗಿರೋದು ಅವರ ಮೈಂಡಲ್ಲಿರೋ ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡೋದು ತುಂಬಾ ತಿಂಗಳುಗಟ್ಟಲೆ ತೊಗೊಳುತ್ತೆ, ಅದನ್ನು ರೆಂಡರ್ ಮಾಡೋದ್ರಿಂದ ಹಿಡಿದು ಎಲ್ಲವೂ ಇದೆಲ್ಲ 5 ನಿಮಿಷದಲ್ಲಿ ಆಗುತ್ತೆ. ಸೊ ದೇರ್ ಇಸ್ ಅ 3D ಡೈಲಿ ಅಂತ ಒಂದು ಟೂಲ್ ಇದೆ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ಔಟ್. ನಿಮ್ಗೆ ಯಾವ ರೀತಿ ಒಂದು ಮಾಡೆಲ್ ಬೇಕು, ಯಾವ ರೀತಿ ಒಂದು ಆ್ಯನಿಮೇಟೆಡ್ ಕ್ಯಾರೆಕ್ಟರ್ಸ್ ಬೇಕು, ಈ ಟೂಲ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ 3D ಆ್ಯನಿಮೇಷನ್ಸ್ ಕ್ಯಾರೆಕ್ಟರ್ಸ್ನೆಲ್ಲ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಟೂಲ್ ಬರುತ್ತೆ, ಲುಮಾ ಎ ಐ ಅಂತ ಹೇಳಿ. ಸೊ ನಿಮ್ಮ ವೀಡಿಯೋಗಳನ್ನು ಆ್ಯನಿಮೇಟೆಡ್ ಕ್ಯಾರೆಕ್ಟರ್ ಇಲ್ಲ 3D ಡಿಸೈನ್ಸಲ್ಲಿ ಕನ್ವರ್ಟ್ ಮಾಡುತ್ತೆ. ಇದು ಕೂಡ ಒಂದು ಸಿಂಪಲ್. ಸೊ ಯಾರ್ಯಾರು ಎಡಿಟರ್ಸ್ ಇದ್ದೀರಾ ಈ ಟೂಲ್ ಚೆಕ್ಔಟ್ ಮಾಡ್ಬೋದು, ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದು ಆಟೋ ಡ್ರಾ. ಸೊ ಯಾರ್ಯಾರು ಆರ್ಟಿಸ್ಟ್ ಇದ್ದೀರಾ, ಯಾರೆಲ್ಲ ಆರ್ಟಿಸ್ಟ್ ಇದ್ದೀರಾ ನಿಮಗೆ ಡ್ರಾಯಿಂಗ್ ಬರೆಯೋಕ್ಕೆ ಬರಲ್ಲ ಅಂತ ಹೇಳಿದ್ರು, ಅದಕ್ಕೂ ಕೂಡ ಟೂಲ್ ಇದ್ದಾರೆ. ಸಿಂಪಲ್ಲಾಗಿ ಒಂದು ನಾರ್ಮಲಾಗಿ ಒಂದು ಡ್ರಾಯಿಂಗ್ ಮಾಡಿ ಅದನ್ನು ನೀವು ಎಐಗೆ ಹಾಕಿದ್ರೆ ನಿಮ್ಗೆ ಕಂಪ್ಲೀಟಾಗಿ ಪ್ರೊಫೆಷ್ನಲಾಗಿ ಒಂದು ಸ್ಕೆಚ್ಚನ್ನು ಅದು ಬಿಡಿಸಿ ನಿಮಗೆ ಕೊಡುತ್ತೆ. ಸೊ ನಿಮ್ಮ ಅರ್ಧ ಗಂಟೆ ಕೆಲಸ ನಿಮಗೆ ಬರೀ 2 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಆಟೋ ಡ್ರಾ ಅಂತ ಎಐ ಟೂಲ್, ವಿಚ್ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಔಟ್. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಟೂಲ್ ಇದೆ, ಜೆಲ್ಲಿ ಪಾಡ್ ಅಂತ ಹೇಳಿ. ಸೊ ನಿಮ್ಮ ಇಮೇಲ್ ನಿಮ್ಗೆ ಓದೋಕ್ಕಾಗಲ್ಲ, ಬೆಳಿಗ್ಗೆ ಎದ್ದಿದ ತಕ್ಷಣನೇ ನಿಮ್ಗೆ ಯಾರೋ ಒಬ್ರು ಬಂದು ಸಮ್ಮರಿ ಕೊಡಬೇಕು ಅಂತ ಹೇಳಿದ್ರೆ ಒಂದು ಹೊಸ ಟೂಲ್ ಇದೆ, ಜೆಲ್ಲಿ ಪಾಡ್ ಅಂತ ಹೇಳಿ. ಜೆಲ್ಲಿ ಪಾಡ್ ಎಐ ಟೂಲ್ ವಿಚ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಮೇಕಿಂಗ್ ಅ ಪಾಡ್ಕಾಸ್ಟ್ ಫಾರ್ ಯೋರ್ ಇಮೇಲ್. ಸೊ ಇಮೇಲ್ ಏನಿದೆ ಕಂಪ್ಲೀಟಾಗಿ ಓದಿ ಅದಕ್ಕೆ ನಿಮ್ಗೊಂದು ಪಾಡ್ಕಾಸ್ಟ್ ರೀತಿಯಲ್ಲಿ ಕನ್ವರ್ಟ್ ಮಾಡಿ ನಿಮಗೆ ಕೊಡುತ್ತೆ. ದಿಸ್ ಅ ವೆರಿ ಗುಡ್ ಟೂಲ್. ಸೊ ಇನ್ಮೇಲೆ ಇಮೇಲ್ ಓದಿಲ್ಲ ಅನ್ನೋ ಒಂದು ಬ್ಲೇಮ್ ನಿಮಗೆ ಬರೋದಿಲ್ಲ. ಆಲ್ರೈಟ್, ಕೊನೆಯದಾಗಿ ಟೈಡಲ್ ಫ್ಲೋ ಅಂತ ಒಂದು, ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯೂಶ್ವಲಿ ಎಕ್ಸಸೈಸ್ ಮಾಡೋದಕ್ಕೆ ಎಲ್ರಿಗೂ ಕಷ್ಟ ಅಲ್ವಾ, ಬೆಳಿಗ್ಗೆ ಎದ್ದೋಳ್ಬೇಕು, ಎಕ್ಸಸೈಸ್ ಮಾಡಬೇಕು, ಇಲ್ಲ ಬಾಡಿನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಅದಕ್ಕೂ ಕೂಡ ಈಗ ಎಐ ಟೂಲ್ ಇದೆ, ಟೈಡಲ್ ಫ್ಲೋ ಅಂತ ಹೇಳಿ, ಚೆಕ್ಔಟ್ ಮಾಡಿ. ದಿಸ್ ಟೂಲ್ ಇಸ್ ರಿಯಲಿ ನೈಸ್. ನಿಮ್ಮ ಬಾಡಿಯ ಕ್ಯಾಲರೀಸನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಯಾವ ರೀತಿ ನೀವು ಎಕ್ಸಸೈಸ್ ಮಾಡಬೇಕು, ಯಾವ ರೀತಿ ಇದನ್ನು ನೀವು ಡೈಲಿ ರುಟೀನಾಗಿ ಫಾಲೋ ಮಾಡಬೇಕು, ಎಲ್ಲವೂ ನಿಮಗೆ ಕಂಪ್ಲೀಟ್ ಪ್ಲ್ಯಾನ್ ಕೊಡುತ್ತೆ. ಬಟ್ ಹಾಂ, ಎಕ್ಸಸೈಸ್ ಅಂತೂ ನೀವೇ ಮಾಡ್ಕೋಬೇಕು, ಎಐ ಬಂದು ಮಾಡೋದಿಲ್ಲ. ಬಟ್ ನಿಮ್ಗೆ ಸಜೆಸ್ಟ್ ಮಾಡುತ್ತೆ ನಿಮ್ಮ ಬಾಡಿಗೆ ಯಾವ ರೀತಿ ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಬಾಡಿ ಕರೆಕ್ಟಾಗಿ ಟೋನ್ ಮಾಡ್ಬೋದು ಅನ್ನೋದನ್ನ ಈ ಟೂಲ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಈ ಥರ ಸುಮಾರು ಟೂಲ್ಸ್ಗಳಿದ್ದಾವೆ. ಆ್ಯಂಡ್ ರೀಸೆಂಟಾಗಿ ಚಾಟ್ GPT ಸುಮಾರು ಜನ ಯೂಸ್ ಮಾಡ್ತೀರಾ, ಬಟ್ ಅದರಲ್ಲಿರೋದೆಲ್ಲ ಓಲ್ಡ್ ಡೇಟಾ. ಸೊ ಗೂಗಲ್ ಕೂಡ ವರ್ಕ್ ಮಾಡ್ತಿದ್ದಾರೆ, ಬಾರ್ಡ್ ಕೂಡ ಇದ್ದಾವೆ, ಇವೆಲ್ಲವೂ ಹೊಸ AI ಟೂಲ್ಸ್ಗಳು. ಸೊ ಹೊಸ ಹೊಸ ಎಕ್ಸ್ಟೆನ್ಷನ್ಸ್ಗಳನ್ನು ಲಾಂಚ್ ಮಾಡ್ತಿದ್ದಾರೆ ಟು ಮೇಕ್ ಯುವರ್ ಲೈಫ್ ಸಿಂಪಲ್ ಆ್ಯಂಡ್ ಬೆಟರ್. ಸೊ AI ಟೂಲ್ ಇಟ್ಕೊಂಡು ನಾವು ಕೂಡ ಚೆನ್ನಾಗಿ ಒಳ್ಳೇದನ್ನು ಮಾಡಿದ್ರೆ ದೇವ್ರು ಹೆಲ್ಪ್ ಮಾಡ್ತಾನೆ, ಏನಂತೀರಾ? ಇದೇ ಥರ ಸುಮಾರು ಟೆಕ್ನಾಲಜಿಯಿಂದ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಆ್ಯಂಡ್ ದಿಸ್ ಇಸ್ ಸುದಿ ಆ್ಯಂಡ್ ಯು ವಾಚಿಂಗ್ ಟೆಕ್ ಟ್ರೆಂಡ್ಸ್. ತಪ್ಪದೇ ರೆಡಿ ಶ್ರೀ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ.